अब कुछ सालों से यहां पे बीजेपी की सरकार है। ಕೆಲವು ವರ್ಷಗಳಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಈ ಸರ್ಕಾರ ಆಪನೆ ನಹಿ ಚುನಿ ಥಿ. ಈ ಸರ್ಕಾರವನ್ನ ತಾವು ಆಯ್ಕೆ ಮಾಡಿರಲಿಲ್ಲ. ಈ ಸರ್ಕಾರ ಆಪಕೆ ವೋಟ್ ಸೆ ನಹಿ ಬನಿ. ಈ ಸರ್ಕಾರ ತಮ್ಮ ಓಟಿನಿಂದ ಮಾಡಿದಲ್ಲ. ಈ ಸರ್ಕಾರ ಬಿಜೆಪಿ ನೆ ಚೋರಿ ಕಿ. ಈ ಸರ್ಕಾರವನ್ನ ಭಾರತೀಯ ಜನತಾ ಪಾರ್ಟಿ ಅವರು ಕಳ್ಳತನದಿಂದ ಮಾಡಿದ್ದಾರೆ. ಲೋಕತಂತ್ರ ಕೋ ನಷ್ಟ ಕಿಯಾ, ಪ್ರಜಾಪ್ರಭುತ್ವವನ್ನ ಧ್ವಂಸ ಮಾಡಿದ್ದಾರೆ. ಭ್ರಷ್ಟಾಚಾರ ಕೆ ಪೈಸೆ ಸೆ ಎಂಎಲ್ಎಸ್ ಕೋ ಖರೀದಾ, ಭ್ರಷ್ಟಾಚಾರದಿಂದ ಬಂದಂತ ಹಣದಲ್ಲಿ ಎಂಎಲ್ಎಗಳನ್ನ ಖರೀದಿ ಮಾಡಿದ್ದಾರೆ. ಔರ್ ಆಪ್ಕಿ ಸರ್ಕಾರ ಇನ್ಹೊನೆ ಆಪ್ಸೆ ಚೋರಿ ಕಿ. ತಮ್ಮ ಸರ್ಕಾರವನ್ನ ತಮ್ಮಿಂದ ಕಳ್ಳತನ ಮಾಡಿರ್ತಕ್ಕಂಥದ್ದು. ಚೋರಿ ಕರ್ನೇಕಿ ಇನ್ಕಿ ಆದತ್ ಹೈ, ಕಳ್ಳತನ ಮಾಡೋದು ಇವ್ರಿಗೆ ಅಭ್ಯಾಸ ಆಗೋಗಿದೆ. ಜೋ ಭಿ ಇನ್ಕಿ ಹಾತ್ ಆ ಜಾಯ್, ಚಾಹೆ ಸರ್ಕಾರ ಹೋ, ಎಂಎಲ್ಎ ಹೋ, ಕಾಂಟ್ರಾಕ್ಟ್ ಹೋ, ಶುಗರ್ ಕೇನ್ ಕಿ ಫ್ಯಾಕ್ಟ್ರಿ ಹೋ, ಸಬ್ ಚೋರಿ ಕರ್ ದೇಂಗೆ. ಇವ್ರ ಕೈಯಲ್ಲಿ ಏನೇ ಸಿಕ್ಕದ್ರೇನು, ಎಂಎಲ್ಎ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಶುಗರ್ ಫ್ಯಾಕ್ಟ್ರಿಗಳಿರ್ಬೋದು, ಎಲ್ಲವನ್ನು ಸಹ ಕಳ್ತನ ಮಾಡತಕ್ಕಂಥದ್ದು ಇವರ ಅಭ್ಯಾಸ. ಇನ್ಕೆ ನೇತಾ ಕಹತೆ ಹೈ ಕಿ ಯೇ ಇಲೆಕ್ಷನ್ ಕರ್ನಾಟಕ ಕೋ ಮೋದಿ ಜಿ ಕೆ ಹವಾಲೆ ಕರ್ನೆ ಕಾ ಇಲೆಕ್ಷನ್ ಹೈ. ಒಬ್ಬ ಬಿಜೆಪಿ ನಾಯಕರು ಹೇಳ್ತಾರೆ ಈ ಒಂದು ಚುನಾವಣೆ ಕರ್ನಾಟಕವನ್ನ ಮೋದಿ ಕೈಯಲ್ಲಿ ಕೊಡ್ತಕ್ಕಂತ ಚುನಾವಣೆ. ಅಭಿಯೇ ಕಿಸ್ಕೆ ಹಾಥೋಮೆ ಹೈ, ಈಗ ಯಾರ ಕೈಯಲ್ಲಿದೆ? ಬಿಜೆಪಿ ಕೆ ಹಾಥೋಮೆ ತೋ ಹೈ, ಈಗಲೂ ಸಹ ಬಿಜೆಪಿ ಅವ್ರ ಕೈಯಲ್ಲೇ ಇದೆ. ಅವ್ರು ಏ ಕಹರೆ ಹೈ ಭವಿಷ್ಯಕ್ಕೆ ಲಿಯೆ ಸುನೇ, ಭವಿಷ್ಯಕ್ಕೆ ಲಿಯೆ ಕರ್ನಾಟಕ ಬ್ಯಾಂಕ್ಗೆ ಹವಾಲೆ ಕರೆದು. ಈ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಒಂದು ಒಳ್ಳೆಯ ಸುವರ್ಣ ಅವಕಾಶಕ್ಕೆ ಈ ಕರ್ನಾಟಕವನ್ನು ಮೋದಿ ಅವ್ರ ಕೈಯಲ್ಲಿ ಕೊಡಬೇಕು ಅಂತ ಹೇಳಿ. ಕ್ಯಾ ಆಪ್ ಪಿಛ್ಲೆ ತೀನ್ ಸಾಲ್ ಭವಿಷ್ಯ ಚಾಹತೆ ಹೋ? ಏನು ಹಿಂದೆ ಮೂರು ವರ್ಷಗಳ ಭವಿಷ್ಯ ನಿಮಗೆ ಮುಂದೆ ಬೇಕಾಗಿದೆಯಾ ಅಂತ ಹೇಳಿ. क्या आप 40% सरकार चाहते हो? ये तमगे 90% सरकार भ्रष्टाचार सरकार बेका. हर चीज में 40% या विचार दलू सह 40% भ्रष्टाचार. इनके एमएलए कहते हैं बीजेपी के एमएलए कि सीएम की कुर्सी 2,500 करोड़ रुपए में खरीदी जा सकती है. एक बीजेपी और शासक हेल्ता रहे भारतीय जनता पार्टी मुख्यमंत्री आगे एरूवरे सवि कोटी अंत एक बार खरीदी तो दाम भी पता लग गया. वन सली और खरीदी माद्रु इवर्ग अदर कीमत सह गुत्तायतु. कॉन्ट्रैक्ट
ऑपरेटर एसोसिएशन प्रधानमंत्री को चिट्ठी लिखता है, कहता है कर्नाटक में हर कॉन्ट्रैक्ट पे 40% लगता है। कर्नाटक कॉन्ट्रैक्ट एसोसिएशन और प्रधानमंत्री पत्र बरतार कॉन्ट्रैक्ट सह 40% भ्रष्टाचार अंत। प्रधानमंत्री ने चिट्ठी की रिसीट तक नहीं ली, कोई जवाब नहीं दिया। प्रधानमंत्री आ पत्र स्वीकार तकनाद उत्तर सांगेश्वर स्वामी जी कहते हैं कि हमें बीजेपी की सरकार ने डिस्काउंट दिया। दिंगलेश्वर स्वामी जी और पूज्य दिंगलेश्वर स्वामी और हेल्ता रहे भारतीय जनता पार्टी और इवर साधन के नमगे डिस्काउंट कोट्रु अंत हेळि। आमतौर से 40% रिश्वत लेते हैं, उनसे सिर्फ 20% रिश्वत। सामान्यवागि एल्लरू सह 40% कमीशन ओडितारे, ಆದ್ರೆ ಆ ಸ್ವಾಮೀಜಿಗಳಲ್ಲಿ 40% ಮಾತ್ರ ಹೊಡೆದ್ರು ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಏನೇ ಇನ್ಕಾ ಧರ್ಮ, ಇದೇ ಇವರ ಧರ್ಮ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅನ್ನೋದೇ ಧರ್ಮ. 8 ಕರೋಡ್ ರೂಪಾಯಿ ಇನ್ಕೆ ಎಂಎಲ್ಎ ಕಾ ಬೇಟಾ ಪಕಡಾ ಜಾತಾ ಹೈ. ಒಬ್ಬ ಶಾಸಕರ ಮಗನ ಮನೆಯಲ್ಲಿ 8 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ಸಿಕ್ಕಾಕೊಳ್ಳುತ್ತೆ. पुलिस सब इंस्पेक्टर स्कैम 80 लाख रुपए का ब्राइब, असिस्टेंट प्रोफेसर स्कैम, असिस्टेंट इंजीनियर स्कैम, डिस्ट्रिक्ट कोऑपरेटिव बैंक स्कैम, स्कैम 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 की लाइन लगी हुई है। पुलिस सब इंस्पेक्टर नेमकाती, असिस्टेंट प्रोफेसर नेमकाती, असिस्टेंट कोऑपरेटिव सोसाइटी नेमकाती, ಎಲ್ಲದರಲ್ಲೂ ಸಹ ಬರೀ ಹಗರಣಗಳ ಹಗರಣಗಳ ಸರಮಾರೆ ಆಗ್ತಾ ಇದೆ. ಏಕ ತರಫ भ्रष्टाचार, दूसरी तरफ महंगाई और बेरोजगारी. ಒಂದ ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ತೀವ್ರವಾದ ಬೆಲೆ ಏರಿಕೆ. ಪೆಟ್ರೋಲ್ ಕೆ ದಾಮ ಪಹಲೆ 60 ರೂಪಾಯಿ ಕೆ ಥೆ, 90 ರೂಪಾಯಿ ಹೋ ಗಯೆ. ಪೆಟ್ರೋಲ್ ಬೆಲೆ ಮೊದಲು 60 ರೂಪಾಯಿ ಇತ್ತು, ಇವತ್ತು 90 ರೂಪಾಯಿ ಆಗಿದೆ. ಸಿಲಿಂಡರ್ 400 ರೂಪಾಯಿ ಕಾ ಹೋತಾ ಥಾ, 1100 ರೂಪಾಯಿ ಕಾ ಹೋ ಗಯಾ. ಅಡಿಗೆ ಅನಿಲ 400 ರೂಪಾಯಿ ಇತ್ತು, ಇವತ್ತು 1100 ರೂಪಾಯಿ ಆಗಿದೆ. ಜಿಎಸ್ಟಿ ನೇ ಛೋಟೆ ಬಿಸಿನೆಸ್ ವಾಲೋ ಕೋ, ಸ್ಮಾಲ್ ಆರ್ ಮೀಡಿಯಂ ಬಿಸಿನೆಸ್ ವಾಲೋ ಕೋ ಖತಮ್ ಕರ್ ದಿಯಾ. ಸಣ್ಣ ಉದ್ಯಮಿದಾರರು ಮತ್ತು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ಸಂಪೂರ್ಣವಾಗಿ ಅವರನ್ನು ಮುಗಿಸಿದೆ. ನೋಟ್ ಬಂದಿ ನೇ ಗರೀಬ್ ಕಾ ಪೈಸಾ ಛೀನ್ ಲಿಯಾ. ನೋಟ್ ಅಮಾನ್ಯಕರಣ ಬಡವರ ಹಣವನ್ನೆಲ್ಲ ಕಸಿದುಕೊಂಡಿದೆ. ಔರ್ ಆಜ್ ಸ್ಥಿತಿ ಯೇ ಹೈ ಕಿ ಯುವಾವೋ ಕೋ ರೋಜ್ಗಾರ್ ನಹೀ ಮಿಲ್ ಸಕ್ತಾ. ಇವತ್ತು ಯಾವ ಸ್ಥಿತಿ ಅಂತ ಹೇಳಿದ್ರೆ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಚಾಹೆ ಕುಚ್ ಭಿ ಹೋ ಜಾಯೆ, ಬಿಜೆಪಿ ಸರ್ಕಾರ ಮೇ ರೋಜ್ಗಾರ್ ನಹೀ ಮಿಲ್ ಸಕ್ತಾ. ಏನೇ ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮೇರೆ ಪಾಸ್ ಆಂಕಡೆ ಹೇ, 40 ಕರೋಡ್ ಲೋಕ ಗರೀಬಿ ಫಿರ್ಸೆ ಘುಸ್ ಗಯೆ. ನನ್ನಲ್ಲಿ ಅಂಕಿ ಅಂಶಗಳಿದೆ, 40 ಕೋಟಿ ಜನ ಪುನಃ ಬಡತನ ರೇಖೆಯ ಕೆಳಗೆ ಹೋಗಿದ್ದಾರೆ. 1% ಲೋಕಗೆ ಪಾಸ್ ಹಿಂದೂಸ್ತಾನ ಕಾ 40% ಧನ ಹೈ. ಒಂದು ಭಾಗದಷ್ಟು ಇರ್ತಕ್ಕಂತ ಜನಸಂಖ್ಯೆಯಲ್ಲಿ ಈ ಭಾರತ ದೇಶದ 40% ಬಂಡವಾಳ ಇದೆ. 90 ಲಕ್ಷ ಸ್ಮಾಲ್ ಆರ್ ಮೀಡಿಯಂ ಕಂಪನೀಸ್ ಬಂದ್ ಹೋಗಿ, 90 ಲಕ್ಷ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆ ಮುಚ್ಚೋಗಿದೆ. 6 ಕರೋಡ್ ಲೋಗೋ ಕಾ ಜಾಬ್ ಚಲಾ ಗಯಾ. 1.6 ಲಕ್ಷ ಜನಗಳ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಬಿಜೆಪಿ ಕಾ ವಿಕಾಸ, ಇದು ಭಾರತೀಯ ಜನತಾ ಪಾರ್ಟಿಯ ವಿಕಾಸ ಮಂತ್ರ. ಭ್ರಷ್ಟಾಚಾರ 40%, ಬೇರೋಜ್ಗಾರಿ ಔರ್ ಮಹಂಗಾಯಿ. ಭ್ರಷ್ಟಾಚಾರ 40%, ನಿರುದ್ಯೋಗ ಮತ್ತು ಬೆಲೆ ಏರಿಕೆ. ತು ಚುನಾವ್ ಸೆ ಪಹಲೆ ಕಾಂಗ್ರೆಸ್ ಕೆ ಸೀನಿಯರ್ ನೇತಾ ಮಿಲೆ. ಚುನಾವಣೆ ಮೊದಲು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೆಲ್ಲ ಭೇಟಿ ಮಾಡಿದ್ರು. ಔರ್ ಹಮ್ನೆ ಸವಾಲ್ ಪೂಛಾ ಕಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕೋ ಕರ್ನಾಟಕ ಕೆ ಲೋಗೋ ಕೆ ಲಿಯೆ ಕ್ಯಾ ಕರ್ನಾ ಚಾಹಿಯೆ. ನಾನಲ್ಲೇ ಪ್ರಶ್ನೆ ಮಾಡಿದೆ, ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಪಕ್ಷ ಏನ್ ಕೊಡಬಹುದು ಅಂತ ಹೇಳಿ. ಔರ್ ಸಿರ್ಫ್ ಹಮ್ನೆ ನಹೀ, ಹಮ್ನೆ ಕರ್ನಾಟಕ ಕಿ ಮಹಿಳಾ ಸೇ
युवाओं से, किसानों से, मजदूरों से ये सवाल पूछा। इदु केवल नावल्ल कर्नाटक राज्यद महिळेयरु कार्मिकरु मत्तु कृषिकरल्लु सह नावु ई प्रश्नेयन्न केळिद्वि। हमने उनसे कहा पिछले तीन सालों आपने 40% भ्रष्टाचार सहा, बेरोजगारी सही, महंगाई सही, अब बताइए हमें क्या करना चाहिए। हिंदे मूर्ख वर्षदल्ली भ्रष्टाचार सहिसिकोंड्री, निरुद्योग सहिसिकोंड्री, बेले एरिकेयन्न सहिसिकोंड्री, अंत हेळि अंत केळिदे। आपने हमें चार जवाब दिए, तावु ननगे नालक्कु उत्तरवन्नु कोट्टरु। पहला जवाब कर्नाटक की महिलाओं ने दिया, मोदलने उत्तर कर्नाटक राज्यद महिळेयरु कोट्टरु। गृह लक्ष्मी स्कीम, अदु गृह लक्ष्मी भरोसे। हमने नहीं कहा, कर्नाटक की महिलाओं ने कांग्रेस पार्टी से कहा। इदु नावु हेळिदल्ल, कर्नाटक राज्य महिळेयरु कांग्रेस पक्ष के विचार। गृह लक्ष्मी स्कीम का मतलब 2000 रुपए हर महीने कर्नाटक के महिलाओं को। गृह लक्ष्मी ग्यारंटी कार्यक्रम ऐन प्रति तिंगलु नडस्तक मन मन यजमानी और प्रति तिंगलु 2000 रुपए को। हर परिवार में महिला को 2000 रुपए हर महीना। प्रति कुटुंबद मने नडस्तकंत यजमानिगे महिळेगे 2000 रुपए प्रति तिंगळु कोड्तकंतदु। दूसरा वायदा गृह ज्योति स्कीम, 200 यूनिट बिजली मुफ्त में। एरडने भरोसे प्रति मनेगे 200 यूनिट विद्युत शक्तियन्न उचितवागि कोड्तकंतदु। तीसरा वायदा 10 किलो चावल परिवार के हर मेंबर को। मूरने भरोसे 10 किलो अक्की कुटुंबदल्लि प्रतियोब्बनिगू सह तिंगळिगे 10 केजी कोड्तक्कंतदु। और चौथा वायदा युवा निधि, नालकने भरोसे युवा निधि 3000 रुपए हर महीना हर ग्रेजुएट को और 1500 रुपए हर महीने डिप्लोमा होल्डर्स को। प्रति पदवीधरिगे मत्तु डिप्लोमा पदवीधरिगे 1500 रुपए प्रति तिंगळु कोड्तक्कंत विचार। और ये सिर्फ शुरुआत है, इदु केवल प्रारंभ माड्तक्कंतदु। कर्नाटक में पैसे की कोई कमी नहीं है, कर्नाटक दल्ली हणक्केनु कोरते इल्ल। ये काम ईमानदार सरकार आसानी से कर सकती है। ई केलसवन्न बाळा निष्ठावंत सरकार, प्रामाणिक सरकार ई केलसवन्न माडबहुदु अन्नोदन्न नानु स्पष्टवागि हेळ्ता इद्दीनि। और ये जो निर्णय है, ये 6 महीने में 1 साल में नहीं होगा। ये तीर्मान ना तेजकी अब 6 तिंगल आगे 1 वर्ष आगे अंतनी। कांग्रेस के नेताओं ने निर्णय लिया है कि ये डिसीजन पहले दिन पहली कैबिनेट मीटिंग में होगा। कांग्रेस पक्ष नायक तीर्मान तीर्मानवन्न मोदलने कैबिनेट मोदलने दिवस तीर्मानवन्न नावु अनुष्ठान के तर्तेवे। पहले दिन पहली कैबिनेट मीटिंग में, मोदलने दिवस मोदलने कैबिनेट मीटिंग अल्लि तीर्मान। गृहलक्ष्मी, गृह ज्योति, अनभाग्य, युवा निधि, गृह मीटिंग पहले दिन। गृहलक्ष्मी, गृह ज्योति, अन्य भाग्य, युवा निधि इतना मोदलने दिवसवे अनुष्ठान के तर्तेवे। अब देखिए प्रधानमंत्री जी वायदे करते हैं, प्रधानमंत्री भरोसे को 15 लाख रुपए का वायदा किया, 15 लाख रुपए तम अकाउंट हाँती अंत। 2 करोड़ युवाओं को रोजगार देने का वायदा किया, प्रति वर्ष 2 कोटि युवक उद्योग अवकाश कल्स। भ्रष्टाचार के खिलाफ लड़ने का वायदा किया, भ्रष्टाचार विरुद्ध होराट विचार। इनमें से एक भी वायदा पूरा नहीं हुआ है,
ಇದರಲ್ಲಿ ಯಾವುದೇ ಒಂದು ಭರವಸೆ ಪೂರ್ಣವಾಗಿ ಅವರ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲಿಲ್ಲ ಕಾಲಧನ್ ಬಡಾ ಔರ್ ಜಬ್ ಮೈನೆ ಭ್ರಷ್ಟಾಚಾರ ಕೆ ಬಾರೆ ಮೇ ಆವಾಜ್ ಉಠಾಯಿ ಮುಜೆ ಪಾರ್ಲಿಮೆಂಟ್ ಸೇ ನಿಕಾಲ್ ದಿಯಾ ಕಪ್ಪಣ ಜಾಸ್ತಿ ಆಯಿತು ಭ್ರಷ್ಟಾಚಾರದ ವಿರುದ್ಧ ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಕ್ಕೆ ನನ್ನ ಪಾರ್ಲಿಮೆಂಟ್ ಅಲ್ಲಿ ನನ್ನ ಅನರ್ಹ ಮಾಡಿದ್ದಾರೆ ಪ್ರಧಾನ ಮಂತ್ರಿ ಜಿ ಆ ಭ್ರಷ್ಟಾಚಾರ ಕಿ ಬಾತ್ ಕರ್ತೆ ಹೋ ಕರ್ನಾಟಕ ಮೇ ಸ್ಟೇಜ್ ಮೇ ಆಪ್ಕೆ ಪಾಸ್ ಜೋ ಖಡೆ ಹೈ ಉನ್ಕೋ ತೋ ಆಪ್ ದೇಖ್ತೆ ನಹಿ ಹೋ ನಾನು ಪ್ರಧಾನಮಂತ್ರಿ ಅಲ್ಲಿ ಕೇಳಿದೆ ಕರ್ನಾಟಕದಲ್ಲಿ ನೀವು ಭಾಷಣ ಮಾಡಕ್ಕೆ ವೇದಿಕೆಯಲ್ಲಿ ಹೋದಾಗ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತೀರಿ ನಿಮ್ಮ ಸುತ್ತಮುತ್ತ ನಿಮ್ಮ ಕುರ್ಚಿಗಳಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ನಾಯಕರು ಏಕ್ ಸವಾಲ್ ಕ ಜವಾಬ್ ದೇದೋ ಯೆ ಅಡ್ವಾನಿ ಜಿ ಔರ್ ಆಪ್ಕೆ ಬೀಚ್ ಮೇ ರಿಷ್ತಾ ಕ್ಯಾ ಹೈ ಒಂದೇ ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಕೊಡು ನರೇಂದ್ರ ಮೋದಿ ಅವರೇ ನಿಮ್ದು ಮತ್ತು ಅದಾನಿ ಅವರ ಸಂಬಂಧ ಏನು ಅಂತ ನಾನು ಪ್ರಶ್ನೆ ಕೇಳಿದ್ದೇನೆ ಯೇ ಇಸ್ಕಿ ಕಂಪನಿ ಮೇ ವಿದೇಶ ಮೇ ಶೆಲ್ ಕಂಪನಿ ಮೇ ಜೋ ಪೈಸಾ ಹೈ ವೋ ಕಿಸ್ಕಾ ಹೈ ಯೇ ಜವಾಬ್ ದೋ ವಿದೇಶದಲ್ಲಿರ್ತಕ್ಕಂಥ ನಕಲಿ ಕಂಪನಿಗಳ ಅಕೌಂಟ್ ಯಾರ್ದು ಅಂತ ಹೇಳಿ ಜವಾಬ್ ಉತ್ತರ ಕೊಡು ಅಂತ ಕೇಳ್ತಾ ಇದ್ದೀನಿ ಜವಾಬ್ ನೀ ಮಿಲ ಪೆಹಲೆ ಮೇರಿ ಸ್ಪೀಚ್ ಕೋ ರದ್ದ್ ಕಿಯಾ ಔರ್ ಫಿರ್ ಮುಜೆ ಪಾರ್ಲಿಮೆಂಟ್ ಸೇ ನಿಕಾಲ್ ದಿಯಾ ಆನಾಲ್ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ ತದನಂತರ ಪಾರ್ಲಿಮೆಂಟ್ ಅಲ್ಲಿ ಮೈಕ್ ಆಫ್ ಮಾಡಿದ್ರು ತದನಂತರ ನನ್ನ ಪಾರ್ಲಿಮೆಂಟ್ ಇಂದ ಹೊರಗಡೆ ಹಾಕಿದ್ರು ತೋ ಪ್ರಧಾನ ಮಂತ್ರಿ ಜಿಗೋ ಆದತ್ ಹೈ ಕಿ ವೋ ಅಪ್ನೆ ವಾಯ್ದೆ ಪೂರೆ ನಹಿ ಕರ್ತೆ ಪ್ರಧಾನಮಂತ್ರಿ ಅಭ್ಯಾಸ ಹವ್ಯಾಸ ಅವರ ಭರವಸೆಗಳನ್ನು ಪೂರ್ಣವಾಗಿ ಅವರು ಯಾವತ್ತೂ ಸಹ ಅನುಷ್ಠಾನಕ್ಕೆ ತರುವುದಿಲ್ಲ ಅಪ್ನೆ ವಾಯ್ದೆ ಪೂರೆ ಕರ್ತೆ ಹೈ ನಾವು ನಮ್ಮ ಭರವಸೆಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರ್ತಂತ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ ಛತ್ತೀಸ್ಗಢ ಮೇ ಹಮ್ನೆ ಕಿಸಾನೋ ಸೇ ವಾಯ್ದಾ ಕಿಯಾ ಕಿ ಧಾನ್ ಉನ್ಕೋ ಸಹಿ ರೇಟ್ ಪೆ ಮಿಲೇಗಾ ಹಮ್ನೆ ಪೂರಾ ಕಿಯಾ ಛತ್ತೀಸ್ಗಢ ಅಲ್ಲಿ ರೈತರಿಗೆ ಒಂದು ಭರವಸೆ ಅನ್ಕೊಂಡಿದ್ವಿ ಅವರ ಬೆಲೆ ಅವರ ಉತ್ಪಾದನೆಗೆ ಸರಿಯಾದ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಭರವಸೆ ಅನ್ಕೊಟ್ಟಿದ್ರಿ ಅದನ್ನ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಿದ್ದೀವಿ ಹಿಮಾಚಲ್ ಮೇ ವಾಯ್ದಾ ಕಿಯಾ ಪೂರಾ ಕಿಯಾ ಹಿಮಾಚಲ್ ಅಲ್ಲಿ ಭರವಸೆ ಕೊಟ್ವಿ ಅದನ್ನು ಸಹ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ मैं आपको गारंटी देता हूं कि ये जो चार वायदे हमने किए हैं ये पहली कैबिनेट मीटिंग में पहले दिन में हो जाएंगे बड़ा निश्चित नाकु भरोसे मोदलने दिवस मोदलने कैबिनेट ना अनुष्ठान के तरते मगर प्रधानमंत्री से मैं एक बात कहता हूं आदरे प्रधानमंत्री ना प्रश्न केच्छे बीतने और कर्नाटक की जनता आप इस बात को याद रखना कर्नाटक जनते ಈ ವಿಚಾರವನ್ನು ನೆನಪಲ್ಲಿಡಿ ಪ್ರಧಾನ ಮಂತ್ರಿ ಜಿ ಹಮ್ ಯೇ ವಾಯ್ದಾ ಯಹಾ ಪೂರಾ ಕರೆಂಗೆ ಆಪ್ ಏಕ್ ಕಾಮ್ ಕರ್ನಾ ಜಬ್ ಕಾಂಗ್ರೆಸ್ ಕಿ ಸರ್ಕಾರ ಇನ್ ಚಾರ್ ವಾಯ್ದೋ ಕೋ ಯಹಾ ಪೂರಾ ಕರೆಗಿ ತೋ ಆಪ್ ಇನ್ ವಾಯ್ದೋ ಕೋ ಹಿಂದೂಸ್ತಾನ್ ಮೇ ಪೂರಾ ಕರ್ಕೆ ದಿಖಾ ದೇನಾ ನಾನು ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಬೀಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ನಾಲ್ಕು ಭರವಸೆಯನ್ನ ನಾವು ಅನುಷ್ಠಾನಕ್ಕೆ ತರ್ತೀವಿ ಇಲ್ಲಿ ಅನುಷ್ಠಾನಕ್ಕೆ ತಂದ ನಂತರ ನರೇಂದ್ರ ಮೋದಿ ಅವರ ಈ ನಾಲ್ಕು ಭರವಸೆಗಳನ್ನ ಇಡೀ ಭಾರತ ದೇಶದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳಿ ಮೋದಿಜಿ ಆಪ್ ಗರೀಬೋ ಸೇ ವಾಯ್ದಾ ಕರ್ತೆ ಹೋ ಕಿಸಾನೋ ಸೇ ವಾಯ್ದೆ ಕರ್ತೆ ಹೋ ದೇಶ ಕೆ ಯುವಾಓ ಸೇ ವಾಯ್ದೆ ಕರ್ತೆ ಹೋ उनको पूरा नहीं करते हो नरेंद्र मोदी और ನೀವು ಬಡವರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ ರೈತರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ ಯುವಕರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ ಯಾವುದೇ ಆಶ್ವಾಸನೆಯನ್ನು ಪೂರ್ತಿಗೊಳಿಸೋದಿಲ್ಲ ಏಕ್ ಭಿ ಆಪ್ನೆ ಉನ್ಕಾ ವಾಯ್ದಾ ಪೂರಾ ನಹೀ ಇದುವರೆಗೂ ಸಹ ಒಂದೇ ಒಂದು ಭರವಸೆಯನ್ನ ತಮ್ಮ ಭರವಸೆಯನ್ನು ಅನುಷ್ಠಾನಕ್ಕೆ ತಂದಿಲ್ಲ ದೂಸರಿ ತರಫ್ ಆಪ್ ಅದಾನಿ ಜಿ ಸೇ ಭಿ ವಾಯ್ದೆ ಕರ್ತೆ ಹೋ ಔರ್ ಉನ್ ಸಬ್ಕೋ ಪೂರಾ ಕರ್ತೆ ಹೋ ಮತ್ತೊಂದು ಜಾಗದಲ್ಲಿ ಅದಾನಿ ಅವ್ರಿಗೆ ಎಲ್ಲ ರೀತಿಯ ಭರವಸೆಯನ್ನ ಕೊಡ್ತೀರಿ ಅವರ ಎಲ್ಲ ಭರವಸೆಯನ್ನು ಸಹ ಅದಾನಿ ಅವರ ಭರವಸೆಯನ್ನ ತಾವು ಈಡೇರಿಸ್ತಾ ಇದ್ದೀರಿ ಉಸ್ಕೋ ಹಿಂದೂಸ್ತಾನ್ ಕೆ ಏರ್ಪೋರ್ಟ್ ದಿಲ್ವಾ ದಿಯೆ ಸರ್ಕಾರ ನೆ ಪೋರ್ಟ್ಸ್ ದಿಲ್ವಾ ದಿಯೆ ಡಿಫೆನ್ಸ್ ಇಂಡಸ್ಟ್ರಿ ಪಕಡಾ ದಿ ತೋ ವೋ ವಾಯ್ದೆ ಪೂರೆ ಕರ್ತೆ ಅದಾನಿ ಅವರಿಗೆ ಈ ಭಾರತ ದೇಶದ ವಿಮಾನ ನಿಲ್ದಾಣಗಳು ಬಂದರುಗಳು ಮತ್ತು ಹಲವಾರು ಬಂದರುಗಳನ್ನ ಅವ್ರಿಗೆ ನೀವು ಕೊಟ್ಟಿದ್ದೀರಿ ಮಗರ್ ಗರೀಬೋ ಕೋ ಜೋ ಕಹತೆ ಹೈ
युवाओं को जो कहते हैं, मछुआरों को जो कहते हैं, वो कभी पूरा नहीं करते। ये भरोसे बड़ोवर को मीनगारे को युवक को भरोसे अनुष्ठान तरदूर के साथ हमारा पुराना रिश्ता है। मैंगलोर जो नन के बड़ा हल संबंध नमु आप जानते हो कि यहां पे पोर्ट कांग्रेस पार्टी ने इंदिरा गांधी जी ने बनाया था। तू सब परिचय इधे मंगलूर बंदर इंदिरा गांधी मैंगलोर इंटरनेशनल एयरपोर्ट मैंगलोर रिफाइनरी एंड पेट्रोल पेट्रोकेमिकल्स लिमिटेड ये कांग्रेस पार्टी की देन है। मंगलूर अंतर्राष्ट्रीय विमान निल्दाण मंगलूर केमिकल फर्टिलाइजर्स इवेलू सह कांग्रेस पक्ष इंदिरा गांधी काल चार पब्लिक सेक्टर बैंक दक्षिण कनाडा कनारा बैंक कॉर्पोरेशन बैंक विजया बैंक सिंडिकेट बैंक नालकु सार्वजनिक उद्यम बैंक सिंडिकेट बैंक कॉर्पोरेशन बैंक केनरा बैंक विजया बैंक ये आपकी शान थे। इधर निम्न हेम्मे गौरव आगे इन सबको नेशनलाइज बैंक के साथ मर्ज कर दिया। सह बैंक सह वंदे बैंक सेरिसिदारे तो पुराना रिश्ता है हमारा बहुत बढ़िया संबंध मंगलूर जो नमदीदे। इस बार चुनाव में कांग्रेस पार्टी जीतने जा रही है। ये बारी खचित कांग्रेस पक्ष जयबेरी बारिश उसको कोई नहीं रोक सकता। यारू प्रबंधन निर्सलिक आगोद और 150 सीटों से जीतने वाली है। चुनाव नूर सीटों गेलता बीजेपी 40% वाली पार्टी है। भारतीय जनता पार्टी 40% पार्टी उनको आप 40 सीट दीजिए उनको 40 नंबर अच्छा लगता है और ये 40 सीट मात्र को 40 बड़ा प्रियवाद। और याद रखिए कि पिछली सरकार उन्होंने आपसे चोरी की थी मात्र अदना नेनपल्ली सरकार नरेंद्र मोदी जी ने कहा कि कांग्रेस पार्टी अपने वायदे पूरे नहीं करेगी। नरेंद्र मोदी और कांग्रेस पार्टी ने भरोसे कोटिदे अदु पूरा माडोदिल्ल अंत हेळि हमने आपको गारंटी दी है कि चार वायदे पहली कैबिनेट मीटिंग में पहले दिन हो जाएंगे। ನಾನು ನಿಮಗೆ ಭರವಸೆಯನ್ನು ಕೊಟ್ಟಿದ್ದೀನಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ 4 ಭರವಸೆಗಳು ಕೂಡ ಅನುಷ್ಠಾನಕ್ಕೆ ಬರಲಿದೆ। ಮೋದಿಜಿ ಆಪ್ನೆ ಕಹಾ ಥಾ ಕಿ ಚಾರ್ ವಾಯ್ದೆ ಪೂರೆ ನಹೀ ಹೋಂಗೆ। ಮೋದಿಜಿ ಅವರು ನೀವು ಹೇಳಿದ್ರಿ 4 ಭರವಸೆ ಪೂರ್ಣ ಆಗೋದಿಲ್ಲ ಅಂತ ಹೇಳಿ। ಮೈ ಥೋಡಿ ಔರ್ ಬಾತ್ ಜೋಡ್ ದೇತಾ ಹೂ ನಾನು ಮತ್ತೊಂದು ವಿಚಾರಗಳನ್ನು ಅದರ ಜೊತೆ ಸೇರಿಸ್ತಾ ಇದ್ದೀನಿ। ಹಮ್ ಚಾರ್ ವಾಯ್ದೆ ನಹೀ ಪಹಲೆ ದಿನ ಹಮ್ 5 ವಾಯ್ದೆ ಪೂರೆ ಕರೆಂಗೆ। 4 ಭರವಸೆಗಳಲ್ಲ ಮೊದಲನೇ ದಿವಸ 5 ಭರವಸೆಗಳನ್ನು ನಾವು ತರ್ತಕ್ಕಂತ 4 ವಾಯ್ದೆ ಹಮ್ ಏಕ್ ಔರ್ ವಾಯ್ದೆ ಜೋಡೆಂಗೆ ಕಿಸ್ಕೆ ಲಿಯೆ ಮಹಿಳಾಓ ಕೆ ಲಿಯೆ। ಈ 4 ಭರವಸೆ ಜೊತೆಗೆ ಮತ್ತೊಂದು ಮಹತ್ವಪೂರ್ಣವಾದ ಭರವಸೆ ಕೊಡ್ತಾ ಇದೀವಿ ಅದು ಯಾರಿಗೆ ಅಂತ ಹೇಳಿದ್ರೆ ಈ ರಾಜ್ಯದ ಮಹಿಳೆಯರಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತಾ ಇದ್ದೇನೆ। ಮೋದಿ ಜಿ ಅಚ್ಚಿ ತರೇ ಸುನಿಯೆ ನರೇಂದ್ರ ಮೋದಿ ಅವರೇ ಕಿವಿ ಕೇಳಿ ನಮ್ಮ ನಾವು ಹೇಳ್ತಕ್ಕಂಥದನ್ನ ಕೇಳಿ। ಕಾಂಗ್ರೆಸ್ ಕಿ ಸರ್ಕಾರ ಬಂತೆ ಪಹಲೆ ದಿನ ಪಾಂಚ್ಮಾ ವಾಯ್ದಾ ಕರ್ನಾಟಕ ಕಿ ಸಬ್ ಮಹಿಳಾಯೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇ ಬಸ್ಸೆಸ್ ಮೇ ಮುಫ್ತ್ ಮೇ ಜಾಯೆಂಗಿ। ಮೊದಲನೇ ದಿವಸ ನರೇಂದ್ರ ಮೋದಿ ಅವರೇ ಕಿವಿಗೊಟ್ ಕೇಳಿ ಮೊದಲನೇ ದಿವಸ ಎಲ್ಲ ಮಹಿಳೆಯರು ಸರ್ಕಾರಿ ಬಸ್ ಗಳಲ್ಲಿ ಉಚಿತವಾಗಿ ಪ್ರವಾಸ ಮಾಡತಕ್ಕಂಥದ್ದು। ಜೋ ಆಪ್ಕೆ ಲೋಗೋನೆ ಪೈಸಾ ಚೋರಿ ಕಿಯಾ 40% ಪೈಸಾ ಕರ್ನಾಟಕ ಕಿ ಮಹಿಳಾ ಲಿಯಾ ನಿಮ್ಮ ಸರ್ಕಾರ 40% ಕಳ್ತನ ಮಾಡಿದೆ ಕರ್ನಾಟಕ ರಾಜ್ಯದ ಮಹಿಳೆಯರಿಂದ ಕಳ್ತನ ಮಾಡಿದೆ। ವೋ ಆಪ್ಕಾ ಕಾಮ್ ಹೇ ಇದು ಅದು ನಿಮ್ಮ ಕೆಲಸ ಹಮಾರಾ ಕಾಮ್ ಕರ್ನಾಟಕ ಕಿ ಮಹಿಳಾಓ ಕೋ ಕರ್ನಾಟಕ ಕಾ ಪೈಸಾ ದೇನೆ ಕಾ ಹೈ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಅವರ
इसलिए चुनाव जीतने के एकदम बाद जब भी आप बस में कितनी महिला से मिलेंगे वो एक रुपया नहीं देगी बस में ट्रैवल करने के। सरकार महिला ಯಾವುದೇ ಬಸ್ ಅಲ್ಲಿ ಹೋದ್ರೂ ಸಹ ಸರ್ಕಾರಿ ಬಸ್ ಅಲ್ಲಿ ನಿಮಗೆ ಉಚಿತವಾಗಿ ಪ್ರವಾಸ ಆಗುತ್ತೆ. ಚಾರ್ ವಾಯ್ದೆ ನಹಿ ಪಾಂಚ್ ವಾಯ್ದೆ ಪೂರೆ ಕರೆಂಗೆ. ನಾಲ್ಕು ಭರವಸೆ ಇಲ್ಲ ಐದು ಭರವಸೆಗಳು. ಆಪ್ ಸಬ್ಕಾ ದಿಲ್ ಸೆ ಬಹುತ್ ಬಹುತ್ ಧನ್ಯವಾದ್ ನಮಸ್ಕಾರ್ ಜೈ ಹಿಂದ್. ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್.